ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಲೋಕ ರಾಜ್ಯವು ಸಮೀಪಿಸಿತ್ತು ರಿಪ್ರಿಂಟ್ಸ್ ಪುಟ ಫೋರ್ ಫೈವ್ ನೈನ್ ತ್ರೀ ಪುಟದ ಸಂಖ್ಯೆ ನೂರ ನಲವತ್ತ ಮೂರು ಸೋದೋಮಿನವರ ಗತಿಯು ಮೇಲಾಗಿರುವುದು ಸೋದೋಮಿನವರು ನೈತಿಕವಾಗಿ ಕೆಟ್ಟು ಹೋಗಿದ್ದರು ಆದರೂ ಒಡೆಯನ ಎಣಿಕೆಯಲ್ಲಿ ಸುವಾರ್ತೆಯನ್ನು ಕೇಳಿ ಅದನ್ನು ನಿರಾಕರಿಸುವವರಿಗಿಂತಲೂ ಅವರ ಕೆಟ್ಟತನವು ಅಲ್ಪವಾಗಿತ್ತು ಈ ತತ್ವ ತತ್ವವು ಕಪೆರ್ನೋಮ್ ಪಟ್ಟಣದ ಸಹಿತವಾಗಿ ನಮ್ಮ ದಿನಗಳ ಹಲವು ಜನರಿಗೂ ಮತ್ತು ಹಲವು ಪಟ್ಟಣಗಳಿಗೂ ಅನ್ವಯವಾಗುವುದು ಒಡೆಯನು ಬರವ ಭರವಸೆಯಾಗಿ ಹೇಳಿರುವುದೇನೆಂದರೆ ಆ ಸಾವಿರ ವರ್ಷ ಮಹಾ ಆಳ್ವಿಕೆಯ ಕಾಲದಲ್ಲಿ ಅಥವಾ ಇನ್ನೊಂದು ರೀತಿಯಲ್ಲಿ ಕರೆಯಲ್ಪಡುವ ನ್ಯಾಯ ವಿಚಾರಣೆಯ ದಿನದಲ್ಲಿ ಇಡೀ ಲೋಕಕ್ಕೆ ನಿತ್ಯ ಜೀವ ಪಡೆಯುವ ಇಲ್ಲವೇ ನಿತ್ಯವಾದ ಮರಣಕ್ಕೆ ಹೋಗುವುದಕ್ಕಾಗಿ ಒಂದು ನ್ಯಾಯ ತೀರ್ಪಿನ ಅವಕಾಶವನ್ನು ನೀಡುವಾಗ ಸೋದೋಮಿನವರ ಸ್ಥಿತಿಯು ಬೇರೆಯವರಿಗಿಂತಲೂ ಮೇಲಾಗಿರುವುದು ಕ್ರಿಸ್ತನ ವಿಷಯವಾದ ಜ್ಞಾನವನ್ನು ಒಬ್ಬನು ಎಷ್ಟರ ಮಟ್ಟಿಗೆ ಹೊಂದಿರುವನೋ ಅಷ್ಟರ ಮಟ್ಟಿನ ಜವಾಬ್ದಾರಿಯನ್ನು ಹೊಂದಿದವನಾಗಿರುವನು ಕ್ರಿಸ್ತನ ಮರಣವು ಆದಾಮನು ಮತ್ತು ಅವನ ಸಂತತಿಗೆ ರಕ್ಷಣೆಯ ಒಂದು ಪೂರ್ವ ಅವಕಾಶವನ್ನು ಸಂಪಾದನೆ ಮಾಡಿಕೊಟ್ಟಿರುವುದು ಮತ್ತು ಇದಕ್ಕಿಂತಲೂ ಹೆಚ್ಚೇನೂ ಇರದು ಬಹುಪಾಲಿನ ಜನರು ಅನ್ಯ ಜಾತಿಯ ಅಜ್ಞಾನ ಅಂಧಕಾರದಲ್ಲಿ ಸೇರಿ ಮರಣ ಹೊಂದಿದವರಾಗಿದ್ದು ಮರಣದಿಂದ ಹಿಂತಿರುಗಿ ಜೀವ ಪಡೆಯುವ ಯಾವುದೇ ಅವಕಾಶವನ್ನು ಅಲಕ್ಷ್ಯ ಮಾಡಿರುವರು ಕ್ರೈಸ್ತರಿರುವ ನಾಡಿನಲ್ಲಿ ಅನೇಕರು ಕಪೆರ್ನೋಮಿನ ಜನರು ಮಾಡಿದಂತೆ ತಮಗೆ ಲಭಿಸಿರುವ ಅವಕಾಶವನ್ನು ಅಲಕ್ಷ್ಯ ಮಾಡಿರುವರು ಕ್ರಿಸ್ತನಲ್ಲಿ ತಮಗೆ ದೊರೆಯುವ ಭಾಗ್ಯದ ವಿಷಯವಾದ ಜ್ಞಾನವನ್ನು ಎಲ್ಲರೂ ಪಡೆಯಬೇಕಾಗಿರುವುದು ಅನಂತರ ಅದನ್ನು ತಿರಸ್ಕರಿಸಿದ ಅನಂತರ ಅದನ್ನು ತಿರಸ್ಕರಿಸಿದವರು ನಾಶವಾಗುವರು ಯೇಸುವು ಮತ್ತು ಅಪೋಸ್ತಲರು ನಡೆದ ಭಕ್ತಿ ಮಾರ್ಗದ ಹೆಜ್ಜೆಗಳನ್ನು ಅನುಸರಿಸಿ ಮೆಸಿಯನೊಡನೆ ಆತನ ರಾಜ್ಯದಲ್ಲಿ ಪಾಲುಗಾರರಾಗುವ ಸಲುವಾಗಿ ನಾವು ಕರೆಯಲ್ಪಟ್ಟದ್ದನ್ನು ಮತ್ತು ಆಯಲ್ಪಟ್ಟದ್ದನ್ನು ದೃಢಪಡಿಸಿಕೊಳ್ಳುವುದು ನಮಗೆ ಬಿಟ್ಟದ್ದು ಸಾವಿರ ವರ್ಷ ಆಳ್ವಿಕೆಯ ಕಾಲದಲ್ಲಿ ನ್ಯಾಯ ವಿಚಾರಣೆ ಎಂದು ಕರೆಯಲ್ಪಡುವ ಆ ವ್ಯವಸ್ಥೆಯಲ್ಲಿ ಬಹುಮಾನ ಮತ್ತು ಶಿಕ್ಷೆಗಳನ್ನು ನೀಡುವ ಮೂಲಕವಾಗಿ ಇಸ್ರಾಯೇಲ್ ಮತ್ತು ಭೂಲೋಕದ ಎಲ್ಲ ಕುಲಗಳು ಆಶೀರ್ವದಿಸಲ್ಪಡುವವು ಇಸ್ರಾಯೇಲರು ಮತ್ತು ಸೋದೋಮಿನವರು ಅಲ್ಲಿನ ಜೀರ್ಣೋದ್ಧಾರ ಕಾರ್ಯವೆಂದು ಕರೆಯಲ್ಪಡುವ ಸಮಸ್ತವನ್ನು ಸರಿಪಡಿಸುವ ಕಾರ್ಯದಲ್ಲಿ ಪಾಲನ್ನು ಹೊಂದುವರೆಂದು ಸತ್ಯವೇದವು ನಿರ್ದಿಷ್ಟವಾಗಿ ಹೇಳುತ್ತದೆ